ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೋಡ್ಬೋದು ನನ್ನ ಮಕ್ಕ ಎಷ್ಟು ಡಲ್ ಆಗೋಗಿದೆ, ಕಣ್ಣೆಲ್ಲ ಫುಲ್ ರೆಡ್ ಆಗೋಗಿದೆ. ಸೊ ನಾವು ಸವದತ್ತಿಯಿಂದ ಡೈರೆಕ್ಟು ಈಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನಾಷ್ಟ ಕೂಡ ಮಾಡಿರಲಿಲ್ಲ, ಅದರಿಂದ ಇಲ್ಲಿ ಫ್ಯಾಮಿಲಿ ರಮ್ಯಾ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಬಂದು ನಾಷ್ಟ ಮಾಡ್ಕೊತಾ ಇದ್ದೀವಿ. ಹೈವೇದಲ್ಲಿ ಬೇರೆ ಯಾವುದು ರೆಸ್ಟೋರೆಂಟ್ ಇಲ್ಲ, ಆಲ್ರೆಡಿ 10 o'clock ಆಗಿದೆ. ಸೊ ನಾಷ್ಟನು ಏನಷ್ಟು ಚೆನ್ನಾಗಿರಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದ ಮಿಶ್ರಾ ಸ್ವೀಟ್ಸ್ ಅನ್ನೋ ಅಂಗಡಿಗೆ ಹೋಗಿದ್ವಿ. ಇಲ್ಲಿ ಬಂದು ಎಲ್ಲ ಸ್ವೀಟ್ಸು ಫೈರ್ವುಡ್ಡಿಂದ ಮಾಡ್ತಾರೆ, ಅಂದರೆ ಸೌದೆ ಯೂಸ್ ಮಾಡಿ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಸ್ವೀಟ್ ಇಸ್ಕೊಂಡು ಮತ್ತೆ ಟ್ರಾವೆಲ್ ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲಿ ಘಾಟ್ ಸೆಕ್ಷನ್ ಬಂತು. ಘಾಟ್ ಸೆಕ್ಷನ್ ಅಂದರೆ ನನಗೆ ಆಗೋದೇ ಇಲ್ಲ. ಸೊ ಘಾಟ್ ಸೆಕ್ಷನ್ ಬಂತು, ಅಲ್ಲೇನು ನೆಕ್ಸ್ಟ್ ನನ್ನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದರಿಂದ ನಾನು ಡೈರೆಕ್ಟ್ ಇನ್ನು 1 hour ಹೋದ್ಮೇಲೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಿ 1 hour ಬಂದು ರೀಚ್ ಆದ್ವಿ. ನನಗಂತೂ ಘಾಟ್ ಸೆಕ್ಷನಲ್ಲಿ ಸಾಕು ಸಾಕು ಅನಿಸ್ಬಿಡ್ತು. ಸೊ ನಿಮಗೆ ಈ ರೆಸ್ಟೋರೆಂಟ್ ನೆನಪಿದ್ರೆ ನಾನು ಲಾಸ್ಟ್ ವೀಡಿಯೋಗಳಲ್ಲಿ, ಅಂದರೆ ಹಳೆ ವೀಡಿಯೋದಲ್ಲಿ ಕೂಡ ನಾನು ಈ ರೆಸ್ಟೋರೆಂಟ್ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸ್ಟೋರೆಂಟಲ್ಲಿ ಬಂದು. ಆ್ಯಂಡ್ ನಾನ್ ವೆಜ್ ತಿಂದು ಎಷ್ಟು ದಿನ ಆಯಿತು, ಫೈನಲಿ ಇವಾಗ ನಾನ್ ವೆಜ್ ತಿಂತೀನಿ ನಾನು. ಸೊ ಇಲ್ಲಿ ಬಂದು ನಾವು ಲಾಸ್ಟ್ ಸರಿ ಟ್ರಿಪ್ ಬಂದಾಗ ಚಾರ್ಮುಡಿ ಘಾಟ್ ಮೇಲೆ ಬಂದಿದ್ವಿ. ಸೊ ಅಲ್ಲಿ ಘಾಟ್ ಸೆಕ್ಷನ್ ಇದೆ ಅಂತ ನನ್ಗೆ ಅವ್ರು ಹೇಳೇ ಇರಲಿಲ್ಲ, ಆದರೆ ಘಾಟ್ ಸೆಕ್ಷನ್ ಇತ್ತು. ತುಂಬಾ ಹೊಟ್ಟೆ ಎಲ್ಲ ತಿರುಗಿಸ್ದಂಗೆ ಆಗಿತ್ತು, ಅದಕ್ಕೆ ನನಗೆ ಚಾರ್ಮುಡಿ ಘಾಟ್ ಮೇಲೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಏನೇನಿದೆ ಅಂತ ನೀವು ನೋಡ್ಬೋದು, ಮೆನ್ಯೂ ಕಾರ್ಡ್ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ. ಸೊ ವೆಜ್ ಬೇಕಂದರೆ ಅದೂ ಪಕ್ಕದಲ್ಲಿರೋಂಥ ರೆಸ್ಟೋರೆಂಟಲ್ಲಿ ಸಿಗುತ್ತೆ, ಇದು ಬಂದು ನಾನ್ ವೆಜ್ಜು. ಸೊ ಈಗ ಏನೇನಿದೆ ಅಂತ ನೀವು ನೋಡ್ಬೋದು, ತಂದೂರಿ ಇದೆ, ಆಮೇಲೆ ಫಿಶ್ ಊಟ ಸಿಗುತ್ತೆ. ಈ ರೆಸ್ಟೋರೆಂಟಲ್ಲಿ ಬಂದು ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ತಂದೂರಿ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಮೀನು ಊಟನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಗುಡ್ಡಗಳಿದೆ, ತುಂಬಾ ಸುಂದರವಾಗಿರುವಂಥ ಜಾಗ. ನೆಕ್ಸ್ಟು ನಾವು ಅಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಬಂದು ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಹತ್ರ ಬಂದಿದ್ದೀವಿ. ಸೊ ಇದಂತೂ ಜಾಗ ತುಂಬಾ ಸುಂದರವಾಗಿದೆ ಅಂತ ಹೇಳ್ಬೋದು, ಎಕೋ ಬೀಚ್ ಆಪೋಸಿಟಲ್ಲಿ ಇರೋದು. ಆ್ಯಂಡ್ ಈ ಜಾಗಕ್ಕೆ ಬಂದರೆ ನೀವು ಟೋಟಲ್ ನೋಡೋಂಥ ಜಾಗ ಅಂದರೆ ಎಕೋ ಪಾರ್ಕ್ ಇದೆ, ಆಮೇಲೆ ಎಕೋ ಬೀಚ್ ಇದೆ, ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಎಂಜಾಯ್ ಮಾಡ್ಬೋದು, ಆಮೇಲೆ ಅದು ಬಿಟ್ಟರೆ ಬ್ಯಾಕ್ ವಾಟರ್ಸ್ ಇದೆ, ಇಲ್ಲ ಬೋಟ್ ರೈಡ್ ಹೋಗ್ತೀರಾ ಅಂದರೆ ಅದು ಕೂಡ ಇದೆ. ತುಂಬಾ ಸುಂದರವಾಗಿರುವಂಥ ಜಾಗ, ಎಷ್ಟೊಂದು ಫೋಟೋಶೂಟ್ಸ್ ಎಲ್ಲ ಇಲ್ಲೇ ನಡೆಯುತ್ತೆ ನೋಡ್ಬೋದು. ನಾನು ಈಗಾಗಲೇ ಫುಲ್ ಟ್ಯಾನ್ ಆಗೋಗಿದ್ದೀನಿ, ರೂಮ್ಗೆ ಹೋದರೆ ಸಾಕು ಅನ್ನೋಷ್ಟು ಟಯರ್ಡ್ ಆಗೋಗಿದೆ ನನಗೆ. ಆ್ಯಂಡ್ ನಾನು ಲಾಸ್ಟ್ ಸತಿ ಬಂದಾಗ ಫುಲ್ಲು ನೀರಿತ್ತು ಎಲ್ಲ ಕಡೆನೂ, ಈಗ ನೀರು ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ನಾವು ಬೋಟ್ ರೈಡ್ ಹೋದಾಗ ಅವರು ಕೂಡ ಹೇಳ್ತಾ ಇದ್ರು ಈಗ ನೀರು ಕಮ್ಮಿ ಆಗಿದೆ, ಇನ್ನೂ ಕಮ್ಮಿ ಆಗುತ್ತೆ ಅಂತ. ಸೊ ನೆಕ್ಸ್ಟು ನೀವೇನಾದರೂ ಇಲ್ಲಿ ಹೋಗಂಗಿದ್ರೆ ಸೀಸನಲ್ಲಿ ಹೋಗಿ, ತುಂಬಾ ಚೆನ್ನಾಗಿದೆ ಈ ಜಾಗ ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾಂಗ್ರೋವ್ ಟ್ರೀಸ್ದು ಇಂಪಾರ್ಟೆನ್ಸು ಸ್ವಲ್ಪ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ, ಏನಕ್ಕೆ ಅದು ನಮ್ಗೆ ಇಂಪಾರ್ಟೆಂಟ್ ಏನು ಅಂತ ಅದೆಲ್ಲ ನಾನು ನನ್ನ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಒಂದ್ಸತಿ. ಸೊ ನಿಮ್ಗೇನು ಇಲ್ಲಿ ಪಾಚಿ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಈಗ ಬಂದು ಇದು ಸ್ವಲ್ಪ ನೀರು ಕಮ್ಮಿ ಆಗಿರೋದ್ರಿಂದ ಆ ರೀತಿ ಕಾಣಿಸ್ತಾ ಇದೆ, ಬಟ್ ನಾನು ಲಾಸ್ಟ್ ಸತಿ ಬಂದಾಗ ಫುಲ್ಲು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು, ನೀರು ಒಳಗಡೆ ಇರುವಂಥ ಪಾಚಿ ಎಲ್ಲ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿದ್ರೆ ಮರಗಳಿದೆ, ತುಂಬಾ ಚೆನ್ನಾಗಿರುವಂಥ ಜಾಗ. ನೀವು ನನ್ನ ಚಾನಲಲ್ಲಿ ನಾನು ಹಾಕಿರೋ ವಿಡಿಯೋ ಅವ್ರಿಗೆ ತೋರಿಸಿದ್ರೆ ಅವ್ರು ನಿಮಗೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತಾರೆ. ಯಾಕಂದರೆ ನಾವು ಲಾಸ್ಟ್ ಸತಿ ಹೋದಾಗ ಅವರು ನಾವು ಯೂಟ್ಯೂಬಿಂದ ಅಂದಿದ್ದಕ್ಕೆ ಇನ್ನೂ ಏನೇನು ಇದೆಯೋ ತೋರ್ಸೋಕ್ಕೆ ಎಲ್ಲ ತೋರಿಸಿದ್ರು. ಸೊ
ನಿಮಗೂ ಇಷ್ಟ ಇದ್ದರೆ, ನಿಮಗೂ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗ್ಬೋದು. ಸೊ ಅಲ್ಲಿಂದ ನಾನು, ನನ್ನ ಕ್ಯಾಮ್ರಾ ಸ್ವಿಚ್ ಆಫ್ ಆಗೋಯ್ತು, ನಾನು ಮತ್ತಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದರಿಂದ ನಾನು ಸುಮ್ಮನೆ ನೇಚರ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಬೋಟ್ ರೈಡ್ ಮುಗಿಸ್ಕೊಂಡು ಆಮೇಲೆ ಕ್ಯಾಮ್ರಾ ಸ್ವಿಚ್ ಆಫ್ ಆಯಿತು. ನಾನು ಇನ್ನು ಮುರುಡೇಶ್ವರಕ್ಕೆ ಬಂದ ಮೇಲೇ ವ್ಲಾಗ್ ಮಾಡಿದ್ದು. ಸೊ ನೋಡ್ಬೋದು, ಇಲ್ಲಿ ನಾವು ಆಲ್ರೆಡಿ ಮುರುಡೇಶ್ವರಕ್ಕೆ ರೀಚ್ ಆಗೋಷ್ಟೊತ್ತಿಗೆ ಒಂದು 5:30 ಆಗೋಗಿತ್ತು. ಆ್ಯಂಡ್ ಎಷ್ಟು ಜನ ಬಂದಿದ್ರು ಅಂದರೆ, ಸ್ಕೂಲ್ ಮಕ್ಕಳು ಇರ್ಬೋದು, ಎಲ್ಲರಿಗೂ ರಜಾ ಇದೆ ಅಲ್ವಾ, ಅದರಿಂದ ಸ್ಕೂಲ್ ಮಕ್ಕಳು ಇರ್ಬೋದು ಮತ್ತು ಫ್ಯಾಮ್ಲಿ ಇರ್ಬೋದು, ಎಲ್ಲ ಫುಲ್ಲು ಮುರುಡೇಶ್ವರ ತುಂಬಿ ತುಳುಕ್ತಾ ಇತ್ತು ಜನಗಳಿಂದನೇ. ಸೊ ನಾವು ಆಲ್ರೆಡಿ ನಾನ್ ವೆಜ್ ತಿಂದಿದ್ದರಿಂದ ದೇವಸ್ಥಾನ ಒಳಗಡೆ ಹೋಗಿಲ್ಲ, ನಾವು ಡೈರೆಕ್ಟ್ ಬೀಚ್ ಹತ್ರ ಹೋಗ್ಬಿಟ್ವಿ. ಹೋಟೆಲ್ ಅಂದರೆ ರೂಮ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಬೀಚ್ ಹತ್ರ ಹೋದ್ವಿ. ಆ್ಯಂಡ್ ಎಲ್ಲ ರೂಮ್ಸು ಫಿಲ್ ಆಗೋಗಿದೆ, ಎಲ್ಲೂ ಖಾಲಿನೇ ಇಲ್ಲ, ಯಾಕಂದರೆ ಅಷ್ಟು ಜನ ಬಂದಿದ್ದಾರೆ ಈ ಸತಿ. ಸೊ ಇಲ್ಲಿ ಬೀಚ್ ಹತ್ರ ಮಾಮೂಲಿ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಎಲ್ಲ ಇರುತ್ತೆ, ಇಲ್ಲೂ ಅಷ್ಟೇ ತುಂಬಾ ಕ್ರೌಡ್ ಆಗಿತ್ತು. ಬಟ್ ನಾನು ಇಲ್ಲೇನು ತಿಂದಿಲ್ಲ, ನಾವು ಯಾವಾಗಲೇ ಮುರುಡೇಶ್ವರಕ್ಕೆ ಬಂದರೂ ನಮ್ಮದೊಂದು ಮಾಮೂಲಿ ರೆಗ್ಯುಲರ್ ಹೋಟೆಲ್ ಇದೆ, ಅದು ಯಾವುದಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನನ್ನ ಲಾಸ್ಟ್ ವೀಡಿಯೋ ನೋಡಿದರೆ ನಿಮ್ಗೆ ಆ ಹೋಟೆಲ್ ಗೊತ್ತಿರುತ್ತೆ. ಸೊ ಇಲ್ಲೆಲ್ಲ ಬಂದು ಫಿಶ್ ಫ್ರೈ ಮತ್ತು ಇನ್ನೇನು ಚಾಟ್ಸ್ ಇರ್ಬೋದು, ಆಮೇಲೆ ಸೋಡಾ ಅದೆಲ್ಲನೂ ಇತ್ತು. ಸೊ ನಾವು ತುಂಬ ದೂರದಿಂದ ಟ್ರಾವೆಲ್ ಮಾಡಿಬಿಟ್ಟು ಬಂದಿದ್ರಲ್ವ, ಸೊ ಅದಕ್ಕೆ ಏನು ತಗೊಂಡಿಲ್ಲ, ಬರೀ ಒಂದು ಗೋಲಿ ಸೋಡಾ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಬೀಚಲ್ಲಿ ಅಲೆಗಳನ್ನ ನೋಡಿಕೊಂಡು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಏನು ಅಲೆಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇತ್ತು. ಸೊ ನಾನು ನಿಮಗೆ ಸಾಧ್ಯವಾದರೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿಂದ ಏನು ಮುರುಡೇಶ್ವರ ಬೀಚಿಂದ ನಿಂತ್ಕೊಂಡು ಮೇಲೆ ನೋಡಿದ್ರೆ ಗೋಪುರ ಕಾಣಿಸುತ್ತೆ ನಮಗೆ, ಆಮೇಲೆ ಶಿವನ ಸ್ಟ್ಯಾಚು ಕಾಣಿಸುತ್ತೆ, ಅಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿರ್ತಾರಲ್ಲ, ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲೆಲ್ಲ ಬಾಟಲ್ಸ್ ಅದಿದೆಲ್ಲ ಹಾಕಿ ಗಲೀಜು ಮಾಡಿಕ್ಕಿದ್ದಾರೆ. ಸೊ ಮನುಷ್ಯರಿಗೆ ಯಾವ ರೀತಿ ಅಂದರೆ, ಅವ್ರು ಮಾತ್ರ ಬದುಕಿದ್ರೆ ಸಾಕು ಅನ್ನೋ ಥರ ಇದು ಮಾಡ್ತಾರೆ, ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಅಕ್ವಾಟಿಕ್ ಅನಿಮಲ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ನೆಕ್ಸ್ಟು ನಾನು ಇಲ್ಲಿ ಗೋಪುರ ಹತ್ರ ಬಂದೆ, ಅಂದರೆ ಅಲ್ಲೇ ಈಚೆ ಕಡೆಯಿಂದ ಗೋಪುರ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಲ್ಲರೂ ಭಕ್ತಾದಿಗಳೆಲ್ಲ ಹೋಗೋರು ಹೋಗ್ತಾ ಇದ್ರು, ಬರೋರು ಬರ್ತಾ ಇದ್ರು, ಫೋಟೋಸ್ ಎಲ್ಲ ತಗೊಳ್ಳೋರು ತಗೊಳ್ತಾ ಇದ್ರು. ತುಂಬಾ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಇಲ್ಲಿ ಕುತ್ಕೊಂಡು ನಾವು ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ಮತ್ತು ಇಲ್ಲಿ ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಲ ಕಳೆದ್ವಿ ನಾವು. ನೆಕ್ಸ್ಟು ಅದಾದಮೇಲೆ ಅಲ್ಲಿಂದ ನೆಕ್ಸ್ಟು ನಾನು ಫಿಶ್ ಮಾರ್ಕೆಟ್ಗೋದೆ. ಸೊ ಇವತ್ತು ಇಲ್ಲಿ ಫ್ರೆಶ್ ಆಗಿರೋ ಬಂಗ್ಡೆ ಮೀನಿದೆ, ಆಮೇಲೆ
ಆಮೇಲೆ ಒಣಗಿಸಿರೋ ಮೀನುಗಳು, ಅದರಲ್ಲೂ ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಬಂದು ಎಲ್ಲ ಸೀಸನಲ್ಲೂ ಮೀನು ಹಿಡಿಯಲ್ಲ ಅವರು. ಮೀನು ಹಿಡಿದೇ ಇರೋ ಸೀಸನ್ ಅಂದರೆ ಮಳೆಗಾಲ ಸೀಸನಲ್ಲಿ ಅವ್ರಿಗೆ ಒಣಗಿರೋ ಮೀನೇ ಏನು ಮೇನ್ ಊಟ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಟೂನಾ ಫಿಶ್ ಇದೆ, ಆಮೇಲೆ ಬಂಗ್ಡಾ ಮೀನು ಅಂತೂ ಎಷ್ಟು ಫ್ರೆಶ್ ಆಗಿರುತ್ತೆ. ಮತ್ತು ಇಲ್ಲಿ ಸಂಜೆ ಆಗ್ತಾ ಆಗ್ತಾ ತುಂಬಾ ಕಮ್ಮಿ ಪ್ರೈಸ್ಗೆ ಎಲ್ಲ ಮೀನುಗಳನ್ನು ಮಾರ್ತಾರೆ. ನಾನು ಲಾಸ್ಟ್ ಸತಿ ಮುರುಡೇಶ್ವರಕ್ಕೆ ಬಂದಿದ್ದಾಗ ಕೂಡ ಬೋಟಿಂಗ್ ಅಲ್ಲಿ ಫಿಶ್ ಹೇಗೆ ಹಿಡಿತಾರೆ ಅವ್ರದ್ದೇನು ಇದು ಎಲ್ಲನೂ ವಿಡಿಯೋ ಮಾಡಿದ್ದೀನಿ, ಅದನ್ನ ಹೋಗಿ ನೋಡ್ಬೋದು. ಆ್ಯಂಡ್ ಈಗ ಹೋಟೆಲ್ಗೆ ಡೈರೆಕ್ಟಾಗಿ ಬಂದಿದ್ದೀವಿ, ಟೈಮ್ ಆಯಿತು, ಇನ್ನೇನು ಊಟ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳೋದು. ಸೊ ನಾಯಕ್ ಫಿಶ್ ಲ್ಯಾಂಡಿಗೆ ಬಂದ್ವಿ. ಇಲ್ಲೇ ಯಾವಾಗಲೂ ರೆಗ್ಯುಲರ್ ಆಗಿ ನಾವು ಮುರುಡೇಶ್ವರಕ್ಕೆ ಬಂದರೆ ಊಟ ಮಾಡೋದು. ಸೊ ತುಂಬಾ ಜನ ಇದ್ದರು ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾದಮೇಲೆ ನಮಗೆ ಇದು ಸಿಕ್ತು. ಸೊ ಈಗ ಇಲ್ಲಿ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳೋದು. ಇನ್ನು ಮಿಕ್ಕಿದ್ದು ವ್ಲಾಗ್ ನಾನು ಬೆಳಗ್ಗೆಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ಹೋಟೆಲಿಂದ ಕುತ್ಕೊಂಡು ನೋಡಿದ್ರೆ ಈ ವ್ಯೂ ಕಾಣಿಸುತ್ತೆ, ಕಲ್ಯಾಣಿ ಎಲ್ಲಾನು. ಈಗ ಊಟ ಬಂದಿದೆ, ಇದು ಬಂದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಕೋಕಮ್ ಜ್ಯೂಸು. ನೆಕ್ಸ್ಟು ಈ ಕಡೆ ನಮಗೆ ಏನು ಫಿಶ್ದು ಸಾರು ಕೊಟ್ಟಿದ್ದಾರೆ, ಆಮೇಲೆ ಒಂದು ತವಾ ಫಿಶ್ ಫ್ರೈ ಕೊಟ್ಟಿದ್ದಾರೆ, ಮತ್ತು ಇದು ಶೀಗ್ರಿದಲ್ಲೇನೋ ಮಾಡಿರೋದು ಅನಿಸುತ್ತೆ. ಆ್ಯಂಡ್ ಇದು ಬಾಯಿಲ್ಡ್ ರೈಸ್ ಇದೆ. ನಮಗೆ ಬೇಕಾದರೆ ನಾವು ನಾರ್ಮಲ್ ರೈಸ್ ಕೂಡ ತಗೊಳ್ಬೋದು. ಸೊ ನೆಕ್ಸ್ಟು ಈ ಕಡೆ ನೋಡಿದರೆ ಚಿಕನ್ ಮಸಾಲ ಇದೆ. ಚಿಕನ್ ಮಸಾಲ ಜೊತೆ ನಾನು ಬಟರ್ ನಾನ್ ಕೂಡ ತಗೊಂಡಿದ್ದೆ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಇಲ್ಲಿ ಯಾವಾಗಲೇ ಹೋದ್ರೂ ನಾನು ತಪ್ಪದೇ ಟ್ರೈ ಮಾಡೋದು ಅಂದರೆ ಕಲ್ಮಿ ಕಬಾಬು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದು ಆರ್ಡರ್ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಬಂದಿದೆ ಆರ್ಡರು, ಇದು ಬಂದು ಕಲ್ಮಿ ಕಬಾಬು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಊಟ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟು ನಾನು ಲಾಸ್ಟ್ ಒಂದು ಏನು ಸೋಡಾ ಕುಡಿದು ಹೋಗಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಂದರೆ ಇನ್ನು ಮಿಕ್ಕಿದ ವ್ಲಾಗು ನಿಮಗೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.